ಉತ್ತಮವಾದ ರಸ್ತೆಗಳನ್ನು ಮಾಡೋದು, ಏನು ವಾಹನಗಳು ಸುಗಮವಾಗಿ ಸಂಚಾರವನ್ನು ಮಾಡಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಉದ್ದೇಶಕ್ಕೋಸ್ಕರ ಮಾಡಲಾಗುತ್ತೆ. ಆದರೆ ತುಮಕೂರು ನಗರದ BH ರಸ್ತೆಯಲ್ಲಿರುವಂತಹ ಈ ಒಂದು ರಸ್ತೆಗೆ ಹಾಕಿರುವಂತಹ ಹಂಪಿಂದಾಗಿ ಸಾಕಷ್ಟು ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂತಹದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಹಂಸ ಇರುವಂತಹದ್ದು ತುಮಕೂರು ನಗರದ BH ರಸ್ತೆಯಲ್ಲಿರುವಂತಹ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ ಈ ಒಂದು ಹಂಸನ್ನು ಹಾಕಲಾಗಿರುವಂತಹದ್ದು. ಈ ಹಂಸ ಈ ಹಿಂದೆ ಕೂಡ ಇರಲಿಲ್ಲ, ಕಳೆದ ಒಂದು ವಾರದಿಂದ ಈ ಒಂದು ಹಂಸನ್ನು ಹಾಕಿದ್ದಾರೆ. ಇದು ಹಾಕಿರುವ ಉದ್ದೇಶ ಏನು ಅಂತೇಳಿ ಯಾರೂ ಕೂಡ ಅರ್ಥ ಆಗ್ತಾ ಇಲ್ಲ. ಇದನ್ನು ಮಹಾನಗರ ಪಾಲಿಕೆಯಿಂದ ಮಾಡಲಾಗ್ತಾ ಇದೆಯಾ ಅಥವಾ ಏನು ಸ್ಮಾರ್ಟ್ ಸಿಟಿಯಿಂದ ಮಾಡಲಾಗ್ತಾ ಇದೆಯಾ ಅಥವಾ ಬೇರೆ ಒಂದು ಯಾವುದಾದ್ರು ಒಂದು ಇಲಾಖೆಯಿಂದ ಮಾಡಿದೆಯೋ ಅದು ಕೂಡ ಸ್ಥಳೀಯ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು MG ರೋಡ್ಗೆ ಲಿಂಕನ್ನು ಕೊಡುವಂತಹ ರಸ್ತೆ ಇದಾಗಿದ್ದು ಇಲ್ಲಿ ಹಿಂದೆ ಕೂಡ ಅಲ್ಲಿ ನಾನು ಬಂದ್ ಮಾಡಲಾಗಿತ್ತು. ಇದೀಗ ಅದು ಓಪನ್ ಮಾಡಲಾಗಿದೆ. ಓಪನ್ ಮಾಡೋದ್ರಿಂದ ಸಾರ್ವಜನಿಕರು ಕೂಡ ಸುಗಮವಾಗಿ MG ರೋಡ್ಗೆ ಹೋಗ್ಬೋದು ಬರ್ಬೋದು, ಸಾಕಷ್ಟು ಏನು ಅನುಕೂಲ ಅಂತೂ ಆಗ್ತಾ ಇದೆ. ಆದರೆ ಈ ಹಂಪ್ ಹಾಕಿರೋದ್ರಿಂದ ಆ ಕಡೆ ಈ ಕಡೆ ಬೋರ್ಡ್ಗಳು ಕೂಡ ನಿರ್ಮಾಣ ಮಾಡಿಲ್ಲ. ಆ ಕಡೆಯಿಂದ ಬರೋರಿಗೆ ಅಲ್ಲಿ ಕೂಡ ಹಂಪ್ ಹಾಕಿದ್ದಾರೆ, ಈ ಕಡೆಯಿಂದ ಹೋಗೋರಿಗೆ ಈ ಕಡೆ ಹಂಪ್ ಹಾಕಿದ್ದಾರೆ. ಈ ಹಂಪಿನಿಂದಾಗಿ ಸಾಕಷ್ಟು ಜನಕ್ಕೆ ಬೋರ್ಡ್ ಇಲ್ಲ, ಅದ್ರ ತಿಳುವಳಿಕೆ ನೀಡುವಂತಹ ಮಾರ್ಗದರ್ಶನ ನೀಡುವಂತಹ ಯಾವುದೇ ರೀತಿಯಾದಂತಹ ಈ ಒಂದು ಬೋರ್ಡ್ಗಳು ಇಲ್ಲದೇ ಇದ್ದ ಕಾರಣದಿಂದಾಗಿ ಸಾಕಷ್ಟು ಅಪಘಾತಗಳು ಆಗ್ತಾ ಇದೆ. ಈ ಬಗ್ಗೆ ಎಷ್ಟೇ ಬಾರಿ ಮನವಿ ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ಹೊರಹಾಕ್ತಿರುವಂತಹದ್ದು. ಈ ಬಗ್ಗೆ ಸ್ಥಳೀಯರು ಕೂಡ ಈ ಒಂದು ಘಟನೆಯ ಬಗ್ಗೆ ಏನೇನೆಲ್ಲ ನಡೀತಾ ಅಲ್ಲಿ ಏನು ಹಂಸಾಕಿರೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆಯಾ, ಅನಾನುಕೂಲ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಮಾತನಾಡಿಸ್ತೀನಿ. ಸರ್ ನಮಸ್ತೆ, ನೀವು ಕೂಡ ಈ ಸ್ಥಳೀಯವಾಗಿ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ. ಹಂಸಾಕಿರುವಂಥದ್ದು ಕೇವಲ ಒಂದು ವಾರ ಆಗಿರ್ಬೋದು ಅಷ್ಟೇ, ಒಂದು ವಾರ ಆಗಿದೆ. ಏನಾಗ್ತಿದೆ ಸಮಸ್ಯೆ, ಇದರಿಂದ ಅನುಕೂಲ ಆಗ್ತಾ ಇದೆಯಾ ಅನಾನುಕೂಲ ಆಗ್ತಾ ಇದೆ? ಹಾಕಿದಾಗಿಂದ ಕನಿಷ್ಠ ಒಂದು 5-6 ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಆಲ್ರೆಡಿ. ಆದರೆ ಇಲ್ಲಿ ಯಾವುದೇ ಪೊಲೀಸ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಸರಿಯಾದ ರೀತಿಯಿಂದ ಪಟ್ಟೆ ಬೆಳೆದಿಲ್ಲ, ಏನಿಲ್ಲ, ಏನೇನೋ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು ಸ್ಪೀಡಾಗಿ ಬರ್ತಾರೆ, ಒಂದು ಆಕ್ಸಿಡೆಂಟ್ ಆಗ್ತಾಯಿದೆ. ಇಲ್ಲಿ ಓಪನ್ ಮಾಡಿದ್ದಾರೆ, ಇಲ್ಲಿ ಕರೆಕ್ಟಾಗಿ ಜೋಡಿಸಿ ಇದು ಮಾಡಿಲ್ಲ, ಫಿಲಪ್ ಮಾಡಿಲ್ಲ. ನೋಡಿ ಯಾವ ರೀತಿಯಿಂದ ಹೋಗ್ಬೋದು ಇಲ್ಲಿಂದ. ಅದರಿಂದ ಇದರಿಂದ ಆಗಿದೆ ಒಂದು ರೀತಿ ಅನುಕೂಲ ಆದ್ರೂ ಇನ್ನೊಂದು ರೀತಿಯಿಂದ ಅನಾನುಕೂಲ ಆಗಿದೆ. ಇಲ್ಲಿ ಯಾವುದೇ ಸಂಚಾರಿ ಪೊಲೀಸ್ ಇಲ್ಲ, ಏನಿಲ್ಲ, ಏನು ವ್ಯವಸ್ಥೆ ಮಾಡಿಲ್ಲ. ಒಟ್ಟು ಜನ ಬರ್ತಿದ್ದಾರೆ, ಬೀಳ್ತಿದ್ದಾರೆ, ಸಾಯ್ತಿದ್ದಾರೆ, ಸತ್ತಿಲ್ಲ ಅಷ್ಟೇ ಹೊರತು ಆಕ್ಸಿಡೆಂಟ್ ಅಂತೂ ಆಗಿದೆ. ಓಕೆ, ನೀವು ಕೂಡ ಈ ಸ್ಥಳೀಯವಾಗಿ ನೋಡಿದ್ದೀರಾ, ಸಾಕಷ್ಟು ಜನ ಆಕ್ಸಿಡೆಂಟ್ಗಳು ಆಗಿದೆ. ನೀವು ಕಂಡಂತೆ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ, ಏನು ಫಾಸ್ಟ್ ಆಗಿ ಬರ್ತಾ ಇದ್ದಾರಾ, ಸ್ಲೋಗ್ ಬರ್ತಾ ಇದ್ದಾರಾ, ಅಥವಾ ಏನು ಹಂಸಿದೆ ಅಂತ ಗೊತ್ತಿದ್ದು ಮಾಡ್ಕೊತಾ ಇದ್ದಾರೆ, ಗೊತ್ತಿಲ್ಲದೆ ಮಾಡ್ಕೊತಾ ಇದ್ದಾರೆ? ಹಂಸಿದೆ ಅಂತ ಗೊತ್ತಾಗಲ್ಲ, ಮೊದಲಿಂದ ಭಾಳ ವರ್ಷದಿಂದ ಗಮಸೇ ಇರಲಿಲ್ಲ ಅಲ್ಲಿ. ಇತ್ತೀಚೆಗೆ ಹಂಸ ಆಗಿರೋದ್ರಿಂದ ಬಂದು ಎಲ್ಲ ಹಿಂದಿನಿಂದ ಡ್ಯಾಶ್ ಹೊಡಿತಾರೆ ಇರ್ತಾರೆ. ಮೊನ್ನೆ ಒಂದು ಕಾರ್ ಜಖಮ್ ಆಯಿತು, ರಾತ್ರಿ 2 ಗಂಟೆ ರಾತ್ರಿನಲ್ಲಿ, ರಾತ್ರಿ ಒಂದಾಗಿದೆ ಅಲ್ಲಿಗೆ. 2 ವೆಹಿಕಲ್ಗಳು ಡೈಲಿ ಆವರೇಜ್ ಒಂದು ಹಾಗೇ ಇರುತ್ತೆ, 1-2 ಸಾಯಿ ಸಾಯಿ. ಓಕೆ, ಇನ್ನು ಸರ್ ನೀವು ಕೂಡ ಆಗಿರುವಂಥದ್ದು, ನಿಮಗೆ ಈ ಥರ ಏನಾದ್ರು ಅನುಭವ ಆಗಿದೆ? ಯಾಕೆ ನಿಮ್ಮದು ಕೂಡ ಪಕ್ಕದಲ್ಲಿ ಅಂಗಡಿ ಇರುವಂಥದ್ದು, ಈ ಒಂದು ಹಂಸ ಹಾಕಿರೋದ್ರಿಂದ ಸಾಕಷ್ಟು ಜನ ಓಡಾಡ್ತಾರೆ, ಇಲ್ಲಿ ಓಪನ್ ಮಾಡೋದ್ರಿಂದ MG ರೋಡ್ಗೆ ಅಂಗಡಿಗೆ ಒಂದು ಏನು ಬಿಸ್ನೆಸ್ ಆಗುವಂಥದ್ದಾಗುತ್ತೆ. ಈ ಹಂಸ ಹಾಕಿರೋದು ತೊಂದರೆ ಆಗ್ತಾ ಇದೆಯಾ ಅಥವಾ ಒಳ್ಳೇದಾಗ್ತಾ ಇದೆಯಾ? ಸರ್ ಹಂಸ ಹಾಕಿರೋದು ಒಂಥರ ಒಳ್ಳೇದಾಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಇಷ್ಟು ವರ್ಷದಿಂದ ಹಂಪೇ ಇರಲಿಲ್ಲ. ಆಮೇಲೆ 100 ಮೀಟ್ರ್ ಇಲ್ಲಿ ಮುಂದೆ ಯೂಟರ್ನ್ ಇದೆ, ದೂರ ಏನಿಲ್ಲ, 100 ಮೀಟ್ರ್ ಈ ಕಡೆನೂ ಇದೆ, ಈ ಕಡೆನೂ ಇದೆ. ಇಲ್ಲಿ ನೆಸೆಸಿಟಿನೇ ಇರಲಿಲ್ಲ ಫಸ್ಟ್ ಪಾಯಿಂಟು. ಆದರೂ ಇವರು ಬಂದು ಎಲ್ಲ ಸೇರಿ ಓಪನ್ ಮಾಡಿಸಿದ್ರು. ಓಪನ್ ಮಾಡಿಸಿದ ನಂತರ ಇಲ್ಲಿ ಸಿಗ್ನಲ್ಲು ಅಥವಾ ಬೋರ್ಡ್ ಹಂಪ್ ಇದೆ ಅಂತ ಏನೂ ವ್ಯವಸ್ಥೆನೂ ಮಾಡಲಿಲ್ಲ. ರಾತ್ರಿ ಬಂದರೂ ಹಾಕಿದ್ರು ಹೋದರು ಅಷ್ಟೇ. ಅದಾದಮೇಲೆ ಡೈಲಿ 5-6 ಆಕ್ಸಿಡೆಂಟ್ ಆಗ್ತಾಯಿದ್ದಾವೆ. ನಾವೇ ಬರ್ತೀವಿ, ಆಟೋಲಿ ಹಾಕ್ತೀವಿ, ಆಸ್ಪತ್ರೆ ಕಳಿಸ್ತೀವಿ, ಎಲ್ಲ ಅದಾಗ್ತಾಯಿದ್ದೀರ ಅಲ್ಲಿ. ನೋಡಿ ನೋಡಿ ನಮಗೆ ಒಂಥರ ಬೇಜಾರಾಗ್ಬಿಟ್ಟಿದೆ. ಅದೇ ಆ ಥರ ಈಗ ರಾಂಗ್ ಸೈಡಿಂದ ಬರೋದು ಜಾಸ್ತಿ ಆಗಿಬಿಟ್ಟಿದೆ. ಈಗ ಇಲ್ಲಿ ಶಾರ್ಟ್ ಕಟ್ಟಿದ್ದರಿಂದ MG ರೋಡಿಂದ ಡೈರೆಕ್ಟಾಗಿ ರಾಂಗ್ ಸೈಡಿಂದ ಬಂದು ಹಿಂಗೆ ನುಗ್ತಾ ಇದ್ದಾರೆ, ಅದು ಜಾಸ್ತಿ ಆಗ್ತಾ ಇದೆ, ಅಪಘಾತ ಜಾಸ್ತಿ ಆಗ್ತಾ ಇದೆ. ನಿಮಗೆ ಏನು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಂತ, ಈ ಸ್ಥಳೀಯವಾಗಿ ಅಪಘಾತಗಳು ತಡೆಗಟ್ಟಬೇಕು ಅಂತ ಏನು ಮಾಡಬೇಕು ಅಂತ? ಇದು ವ್ಯವಸ್ಥಿತವಾಗಿ ಮಾಡಲಿ, ಇಲ್ಲ ಸಿಗ್ನಲ್ ಹಾಕ್ಬೇಕು, ಸಿಗ್ನಲ್ ಬೇಕೇ ಬೇಕು. ಇಲ್ಲಿ ಫುಲ್ ಸ್ಪೀಡಾಗಿ ಬರ್ತಾರೆ, ಇಲ್ಲಿ ಸಿಗ್ನಲ್ಲು ಹತ್ತಿರನೇ ಇದೆ, ಇಲ್ಲಿ ಸಿಗ್ನಲ್ ಹಾಕೋದು ಕಷ್ಟ ಇದೆ. ಈ ಸಿಗ್ನಲ್ ಹಾಕಿದ್ರೆ ಒಳ್ಳೇದು, ಇಲ್ಲ ಕ್ಲೋಸ್ ಮಾಡಬೇಕು, 2 ಒಂದು ಮಾಡಬೇಕು. ಓಕೆ, ನೀವು ಕೂಡ ಅಪಘಾತಗಳನ್ನು ಸಾಕಷ್ಟು ನೋಡಿದ್ದೀರಾ, ತುಂಬ ಏನು ಅನುಕೂಲ ಮಾಡಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಸರ್ ಸರಿಯಾದ ರೀತಿಯಿಂದ ವ್ಯವಸ್ಥಿತವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ವ್ಯವಸ್ಥೆ ಇಲ್ದಿದ್ದಾಗ ದಿನಕ್ಕೆ 1-3 ಜನ ಬಿದ್ದು ಸಾಯ್ತಾನೆ ಇರ್ತಾರೆ, ಬೀಳ್ತಾ ಇರ್ತಾರೆ, ಹೊಡೆತ ಬಿದ್ದೈತೆ. ರಾತ್ರಿನೂ ಒಂದು ಆಗಿದೆ, ಬರ್ತಾರೆ ಫಾಸ್ಟಾಗಿ ಬಂದ ಅಲ್ಲಿ ಜಾರ್ಕೊಂಡು ಹೋಗ್ಬಿಟ್ಟ, ಈ ಥರ ಆಗ್ತಾಯಿದೆ. ಆ ಸಿಗ್ನಲ್ ವ್ಯವಸ್ಥೆ ತೆಗೆದ್ರೂ ಪರವಾಗಿಲ್ಲ ಇದೆ, ಇದರಿಂದ ಏನು ಅನುಕೂಲ ಏನು ಕಣ್ಣ ಅನಾನುಕೂಲನೇ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅನ್ಬೋದು. ಮೊದ್ಲೇನಾದ್ರೂ ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು, ಇವಾಗಲೇ ಜಾಸ್ತಿ, ಇವಾಗ ಮಾತ್ರ ಆಗ್ತಾ ಇದೆ? ಇವಾಗ ಇದೆ, ಇದು ಹಾಕಿದ್ಮೇಲೆ ಏನು ಜಾಸ್ತಿ ಆಗ್ತಾ ಇದೆ. ಏನು ಇರಲಿಲ್ಲ ಅಲ್ವಾ, ಜನರಿಗೆ ಸರಿಯಾದ ರೀತಿ ಅಂತ ಗೊತ್ತಾಗಲ್ಲ. ಇದು ಈಗ ಹಂಪ್ಸ್ ಮಾಡಿದ್ದಾರೆ, ಅದಕ್ಕೊಂದು ಪಟ್ಟೆ ಬೆಳೆದಿಲ್ಲ, ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ, ಬರ್ತಾರೆ ಫಾಸ್ಟಾಗಿ ಬರ್ತಾರೆ, ಬೀಳ್ತಾರೆ, ಅಷ್ಟೇ ಆಗ್ತಾ ಇರೋದು. ಇದು ಕೊನೆಯದಾಗಿ ನೀವು ಇಲ್ಲಿಗೆ ಏನು ಮಾಡಿಕೊಟ್ರೆ ಈ ಒಂದು ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಈ ಭಾಗದಲ್ಲಿ ಅಂತ? ಅದೇ ಸರಿಯಾದ ರೀತಿಯಿಂದ ಪಟ್ಟೆ ಅದಕ್ಕೆಲ್ಲ ಮಾಡಿ ಒಂದು ಸಿಗ್ನಲ್ ಕೊಟ್ಟು ಹಂಪ್ ಇದೆ ಅಂತ ಸಿಗ್ನಲ್ ಮಾಡಿದರೆ ಕ್ಲೋಸ್ ಮಾಡಿ, ಎರಡು ಮಾಡ್ಬೋದು. ಎಲ್ಲ ಟ್ರಾಫಿಕ್
ಪೊಲೀಸ್ ನಿಯೋಜನೆ ಮಾಡಬಹುದು, ಏನಾದ್ರು ಮಾಡಬಹುದಲ್ವಾ? ಆಟೋ ಸ್ಟ್ಯಾಂಡ್ ಬೇರೆ ಇರುತ್ತೆ, ಟರ್ನ್ ಮಾಡಕ್ಕೆ ಕಾರು ಟರ್ನ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಒಂದು ಸಿಗ್ನಲ್ ಇದ್ರೆ ಬೆಸ್ಟ್, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋ, ಎರಡೇ ಆಪ್ಷನ್ಸ್ ಇರೋದು, ಇಲ್ಲ ಕ್ಲೋಸ್ ಮಾಡಬೇಕು ಇಲ್ಲ ಸಿಗ್ನಲ್ ಹಾಕ್ಬೇಕು. ಓಕೆ, ಇದಿಷ್ಟು ಸ್ಥಳೀಯವಾಗಿ ಹೇಳುವಂತಹ ಜನಗಳ ಮಾತುಗಳು ಏನು, ಈ ಒಂದು ಹಂಸ ಹಾಕಿರೋದ್ರಿಂದ ಏನು ಒಳ್ಳೇದಾಗ್ತಿರೋದಕ್ಕಿಂತ ಹೆಚ್ಚಾಗಿ ಕೆಟ್ಟದೇ ಜಾಸ್ತಿ ಆಗ್ತಾ ಇದೆ. ಒಂದು ವೇಳೆ ಇದು ಹಂಸ ಇರಲೇಬೇಕು, ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳೋದಾದರೆ ಇದಕ್ಕೆ ಏನು ಸುವ್ಯವಸ್ಥಿತವಾಗಿ ಒಂದು ಪಟ್ಟೆನ, ಬಿಳಿ ಪಟ್ಟೆನ ಬಳಿಯುವಂಥದ್ದು ಅಥವಾ ಬೋರ್ಡನ್ನು ನಿಲ್ಲಿಸುವಂಥದ್ದು, ಬೋರ್ಡನ್ನು ಹಾಕುವಂಥದ್ದು ಕೆಲಸವನ್ನು ಮಾಡಬೇಕು. ಜೊತೆಗೆ ಈ ಒಂದು ಎಂ ಜಿ ರೋಡ್ಗೆ ಮುಖ್ಯವಾದಂತಹ ರಸ್ತೆಯನ್ನು ತೆರವುಗೊಳಿಸಿರೋದ್ರಿಂದಾಗಿ ಸಾಕಷ್ಟು ಜನ ಓಡಾಡ್ತಾರೆ, ಹೀಗಾಗಿ ಅಪಘಾತಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚು ಮುಂದಿನ ದಿನಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮಹಾನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.